ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಮ್ಮನೆ ಮಗಳು. ನಾನು ಇವತ್ತು ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ಎಗ್ ಕರಿ. ಅದರ ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಅದಕ್ಕೇನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಎಗ್ ಕರಿಗೆ ರುಬ್ಬಕ್ಕೆ ಬೇಕಾಗಿರುವಂತಹ ಸಾಮಾನು ಬಂದು ನಾನು ಆ ಟೊಮೆಟೊ ತೊಗೊಂಡಿದ್ದೀನಿ, ನಾಟಿ ಟೊಮೆಟೊ. ಇದು ಸಣ್ಣ ಸಣ್ಣದು, ದೊಡ್ಡದಾದರೆ ಒಂದು ನಾಲ್ಕು ಆ ಥರ ತೊಗೋಬೋದು ನೀವು. ಮತ್ತು ಒಣಕೊಬ್ಬರಿ ತೊಗೊಂಡಿದ್ದೀನಿ ನಾನು, ಮತ್ತು ಬಾದಾಮಿ ತೊಗೊಂಡಿದ್ದೀನಿ ನಾಲ್ಕು, ಗೋಡಂಬಿ ಇದು ಸ್ಲೈಸ್ಡು ಒಂದು ಎಂಟು ತೊಗೊಂಡಿದ್ದೀನಿ. ಅದು ಜೋಡಿ ಥರ ಇದ್ದರೆ, ಇನ್ನು ಸ್ಲೈಸ್ ಮಾಡಿಲ್ಲ ಅನ್ನೋ ಥರ ಇದ್ದರೆ ನೀವು ಒಂದು ಐದು ತೊಗೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಒಂದು ನಾಲ್ಕು ಆನಿಯನ್ನು. ಟೇಸ್ಟ್ಗೋಸ್ಕರ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇದು ಖಾರಕ್ಕಲ್ಲ, ಟೇಸ್ಟಿಗೆ ಮಾತ್ರ ತೊಗೊಂಡಿದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ, ಇದು ಮನೆಯಲ್ಲೇ ಮಾಡಿರೋದು. ಮತ್ತು ಎಗ್ ಕರಿ ಮಸಾಲ ಒಂದು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಎವರೆಸ್ಟ್ ಚಿಕನ್ ಮಸಾಲ ಒಂದು ಟೇಬಲ್ ಸ್ಪೂನ್, ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ, ಅದರಿಂದ ಜಾಸ್ತಿ ತೊಗೊಂಡಿದ್ದೀನಿ ಮಸಾಲ. ಇನ್ನೇನು ಮಸಾಲನೂ ಆ್ಯಡ್ ಮಾಡೋಷ್ಟಿಲ್ಲ, ಎಲ್ಲ ಅದರಲ್ಲೇ ಇರುತ್ತೆ. ಎಲ್ಲೋ ಪೌಡ್ರ್ ಆಗಲಿ ಏನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಟೇಸ್ಟ್ ಜಾಸ್ತಿ ಹೆವಿ ಮಸಾಲ ಆಗಿಬಿಡುತ್ತೆ. ನಾನು ಕಸೂರಿ ಮೆತಿ ಸ್ವಲ್ಪ ತೊಗೊಂಡಿದ್ದೀನಿ, ಎರಡು ಏಲಕ್ಕಿ, ಒಂದು ಆರು ಲವಂಗ, ಒಂದಿಂಚು ಒಂದೂವರೆ ಇಂಚು ಚಕ್ಕೆ, ಒಂದೆರಡು ಒಂದು ಸ್ಲೈಸು ಪಲಾವ್ ಎಲೆ ತೊಗೊಂಡಿದ್ದೀನಿ. ಎಗ್ ಕರಿಗೆ ಫಸ್ಟು ಮೊಟ್ಟೆ ತೊಗೊತಾ ಇದ್ದೀನಿ ನಾನು. ಮೊಟ್ಟೆ ಒಂದು ಹಳೆಯ ಕುಕ್ಕರ್ ಆದರೆ ಎರಡು ವಿಸಿಲ್ ಇಡಬೇಕು, ನಾನು ಒಂದು ವಿಸಿಲ್ ಇಡ್ತೀನಿ. ಇವಾಗೆಲ್ಲ ಹೊಸ ಕುಕ್ಕರ್ ಬಂದಿದೆಯಲ್ಲ, ಅದು ಒಂದು ವಿಸಿಲ್ ಇಟ್ಟರೆ ಸಾಕು, ಬೆಂದ್ಬಿಡುತ್ತೆ. ನಾನು ಎಂಟು ಮೊಟ್ಟೆ ತೊಗೊತಾ ಇದ್ದೀನಿ. ಒಂದು ವಿಸಿಲಲ್ಲಿ ಫಸ್ಟ್ ಇದನ್ನು ಇಟ್ಕೊಂಡು ಬೇಯಿಸ್ಕೊಬಿಟ್ರೆ ಆಮೇಲೆ ಇದು ಬೇಯ್ತಾ ಇರೋಷ್ಟರಲ್ಲಿ ಮಸಾಲ ರೆಡಿ ಆಗಿಬಿಡುತ್ತೆ. 85% ನೀರು ಇಟ್ಟಿದ್ದೀನಿ. ಎಗ್ ಮೇಲೆ ಫುಲ್ವರೆಗೂ ಇಡಬೇಡಿ, ಅದು ಅರ್ಧ ಭಾಗ ಇಟ್ಟರೆ ಸಾಕು. ಅಷ್ಟೊಂದು ನೀರು ಇಟ್ಟಿಲ್ಲ ಅಂದರೂ ಅರ್ಧ ಭಾಗ ಇಟ್ಟರೂ ನೀರು ಸಾಕು. ಈಗ ಇದು ಒಂದು ವಿಸಿಲ್ ನಾನು ಕೂಗಿಸ್ಕೊತೀನಿ. ನಾನು ಬಟರ್ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನ್ ಬಟರ್. ಮತ್ತು ಆಯಿಲ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆಯಿಲು ಎಗ್ ಕರಿಗೆ. ಕಸೂರಿ ಮೆತಿ ಮತ್ತು ಚಕ್ಕೆ ಲವಂಗ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದು ಹಾಕಿದ ತಕ್ಷಣ ಫುಲ್ಲು ಆನಿಯನ್ ಹಾಕ್ಬಿಡಿ, ಮತ್ತು ಅದ್ರ ಜೊತೆಗೆ ಚಿಲ್ಲಿ ಕೂಡ ಆ್ಯಡ್ ಮಾಡಿಬಿಡಿ. ಆನಿಯನ್ನು ಜಾಸ್ತಿ ಗೋಲ್ಡನ್ ಬ್ರೌನ್ ಏನು ಬರೋದು ಬೇಡ, ಫುಲ್ಲು ತುಂಬ ಚೆನ್ನಾಗಿ ಅದು ಫ್ರೈ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಏನು ಆ್ಯಡ್ ಮಾಡಬಾರ್ದು. ಆನಿಯನ್ ಸ್ವಲ್ಪ ಫ್ರೈ, ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಮಸಾಲಾಗ್ಲಿ ಆ್ಯಡ್ ಮಾಡಬೇಕು. ಹಂಗಾಗಿ ಸ್ವಲ್ಪ ಕಮ್ಮಿ ಇದು ತೋರಿಸ್ತೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಿದೆ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಕಲಿಸ್ತಾ ಇರಬೇಕು. ಇಲ್ಲಾಂದರೆ ಮೊಟ್ಟೆ ಒಂದು ವಿಸಿಲ್ ಬಂತು, ಆಫ್ ಮಾಡ್ಕೊಂಡಿದ್ದೀನಿ ಇವಾಗ. ಅದು ಪ್ರೆಷರ್ ಇಲ್ಲಿ, ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಹೆಂಗೇನಿದೆ ಅಂತ. ಆನಿಯನ್ ಚೆನ್ನಾಗಿ ಫ್ರೈ ಮಾಡಬೇಕು, ಮತ್ತು ಆನಿಯನ್ ಕಲಿಸ್ತಾ ಇರಬೇಕು, ಬಿಟ್ಬಿಟ್ಟು ಸುಮ್ಮನೆ ಇರಬಾರ್ದು, ಚೆನ್ನಾಗಿ ಅದು ಫ್ರೈ ಆಗಬೇಕು ಎಲ್ಲ ಕಡೆನೇ, ಎಲ್ಲ ಆನಿಯನ್ನು ಫ್ರೈ ಆಗಬೇಕು. ಬಿಟ್ಟು ಮತ್ತೆ ಆ ಕಡೆ ತಿರುಗಿ ಈ ಕಡೆ ಕೆಲಸ ಮಾಡೋಕ್ಕೆ ಹೋದರೆ ಅದು ಕೆಳಗಡೆ ಎಲ್ಲ ಫ್ರೈ ಆಗಿರುತ್ತೆ, ಮೇಲೆ ಎಲ್ಲ ಹಸಿ ಹಸಿ ಸ್ಮೆಲ್ ಹಂಗೆ ಇರುತ್ತೆ, ಟೇಸ್ಟು ಚೆನ್ನಾಗಿ ಬರಲ್ಲ. ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ ಅದು ಅಡುಗೆಗೆ ಟೈಮ್ ಕೊಡಬೇಕು ನಾವು. ನಾವೆಷ್ಟು ಟೈಮ್ ಕೊಟ್ಟು ಅಡುಗೆ ಮಾಡ್ತೀವೋ ನಿಧಾನವಾಗಿ ಏನೇ ಅಡುಗೆ ಆಗಲಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಮಾಡ್ತಾ ಇರೋವಂಥ ವಿಡಿಯೋಗಳೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ. ನಾನು ಮಾಡ್ತಾ ಇರೋ ವಿಡಿಯೋಗಳು ಸ್ಟಾರ್ಟಿಂಗು, ಇವಾಗ ತಾನೇ ಮದುವೆ ಆಗಿರುತ್ತೆ ಅಡುಗೆ ಬರಲ್ಲ ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ
ಫ್ರೈ ಆಗಬೇಕದು ಚೆನ್ನಾಗಿ. ಇದಕ್ಕಿಂತ ಗೋಲ್ಡ್ ಗೋಲ್ಡನ್ ಕಲರ್ ಆತರ ಬರೋದು ಬೇಡ. ಇದು ಆಲ್ರೆಡಿ ಬಂದಿದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ, ಆಲ್ರೆಡಿ ಆಗ್ತಾ ಇದೆ ಗೋಲ್ಡ್ ಕಲರ್. ಗೋಲ್ಡ್ ಕಲರ್ ಆಗೋ ಟೈಮಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಡಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಪಟಪಟಾಂತ ಎಗರುತ್ತೆ ಅದು, ನೋಡ್ಕೊಂಡು ತಿರುಗಿಸ್ಕೊಳ್ರಿ. ಹಸಿ ವಾಸನೆ ಹೋಗೋ ತನಕ ಅದು ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಜಿಂಜರ್ ಗಾರ್ಲಿಕ್ ಅದು ತಳ್ಳದಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಅದು ಫ್ರೈ ಆಗಿ ಸೌಂಡ್ ಪಟ 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 ಅಂತ ಸೌಂಡ್ ಬರೋದೆಲ್ಲ ನಿಂತೋಗ್ಬಿಡುತ್ತೆ. ಹಾಕಿದ ತಕ್ಷಣ ಪಟ ಪಟ ಅಂತ ಸೌಂಡ್ ಬಂತು ನೋಡಿ, ಇವಾಗ ಅಷ್ಟು ಸೌಂಡ್ ಇಲ್ಲ, ಕಮ್ಮಂಗೆ ಬರ್ತಾ ಇದೆ ಮಸಾಲ ಫ್ಲೇವರ್. ಬಿರಿಯಾನಿ ಮಾಡ್ತಾ ಇದ್ದೀವೇನೋ ಅನ್ನೋ ಥರ ಇದೆ, ಕಮ್ಮಂತ ಇದೆ ಮನೆಯೆಲ್ಲ. ತುಂಬ ಟೇಸ್ಟಾಗಿ ಬರುತ್ತೆ, ನಾನು ಹೇಳ್ದಂಗೆ ಮಾಡಿ ಮನೆಯಲ್ಲೆಲ್ಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಫ್ರೈ ಆಯ್ತಿದ್ದು ಸೌಂಡೇ ಬರ್ತಿಲ್ಲ ನೋಡಿ, ಪಟ ಪಟ ಅನ್ನೋ ಸೌಂಡ್ ಏನು ಬರ್ತಾ ಇಲ್ಲ. ಹಸಿ ವಾಸನೆ ಕೂಡ ಹೋಗ್ತಾ ಇದೆ, ಇನ್ನೂ ಸ್ವಲ್ಪ ಇದೆ ಅದು ಹೋಗುತ್ತೆ. ಅದು ಅಷ್ಟರಲ್ಲಿ ನಾವು ಏನೇನು ಮಸಾಲ ತೊಗೊಂಡಿದ್ದೇವೋ ಎಲ್ಲ ಮಸಾಲ ಈಗಲೇ ಆ್ಯಡ್ ಮಾಡ್ಕೊಬೇಕು. ಆನಿಯನ್ ಜೊತೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಮಸಾಲ. ನೀವು ಆಮೇಲೆ ಟೊಮೆಟೋ ಪ್ಯೂರಿ ಹಾಕೋವಾಗ ಹೋಗಿ ಏನಾದರೂ ಮಸಾಲಗಳೆಲ್ಲ ಆ್ಯಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಇವಾಗ ಅದು ತುಂಬ ಚೆನ್ನಾಗಿ ಅದು ಫ್ರೈ ಆಗುತ್ತೆ ನೋಡಿ, ಆಗ್ತಾ ಇದೆ. ತಳ್ಳದಲ್ಲೆಲ್ಲ ಕುತ್ತಿದೆ, ಅದು ಸೀದೋಗಿಲ್ಲ, ತಳ್ಳದಲ್ಲಿ ಕುತ್ತಿರೋದು ಅದು. ಆಯಿತು, ಫ್ರೈ ಆಯ್ತಿದು, ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ. ಈಗ ಸೀದೋಗೋಕ್ಕೆ ಮುಂಚೆ ಸಿಮ್ಮಲ್ಲಿ ಇಟ್ಕೊಂಡು ಪ್ಯೂರಿ ಏನು ನೀವು ಸ್ಮೂತ್ ಪೇಸ್ಟ್ ಮಾಡ್ಕೊಬಿಡ್ಬೇಕು, ಈ ಥರ ಸ್ಮೂತ್ ಆಗಿಬಿಡ್ಬೇಕದು. ಟೊಮೆಟೋ ಬಾದಾಮಿ ಗೋಡಂಬಿ ಎಲ್ಲ ಸ್ಮೂತ್ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿರೋದೆಲ್ಲ ನೀಟಾಗಿ ಹಾಕೊಂಡ್ಬಿಡ್ಬೇಕು. ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಂಗೆ ಸ್ವಲ್ಪ ನೀರು ಹಾಕೋಬೇಕು ಜಾರ್ಗೆ, ಮಸಾಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಸಾಲ ಹುರ್ಕೋಬೇಕು. ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ, ತಳ್ಳದಲ್ಲಿ ಅಷ್ಟು ಅಂಟ್ಕೊಂಡಿತ್ತಲ್ಲ ಹೋಗ್ತಾ ಇದೆ ಅದೆಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಎಗ್ ಗ್ರೇವಿ ಸೂಪರ್ ಟೇಸ್ಟ್ ಬರುತ್ತೆ. ರೆಸ್ಟೋರೆಂಟಲ್ಲಿ ಏನಿರೋದು ಅದಕ್ಕಿಂತ ಸೂಪರಾಗಿ ಬರುತ್ತೆ. ತುಂಬ ಚಿಕನ್ ಮಟನ್ ಏನೇ ಅದೆಲ್ಲ ಅದೆಲ್ಲದಕ್ಕಿಂತ ಇದು ಚೆನ್ನಾಗಿರುತ್ತೆ. ಬಟರ್ ಹಾಕಿದ್ದೀವಲ್ಲ ಅದು ಇನ್ನೂ ಒಂಥರ ಟೇಸ್ಟು, ಕಸೂರಿ ಮೆತ್ತಿ ಅದೆಲ್ಲ ಒಳ್ಳೆ ಫ್ಲೇವರು. ಏನಕ್ಕೆ ರೆಸ್ಟೋರೆಂಟಲ್ಲೆಲ್ಲ ಆ ಥರ ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಅದೆಲ್ಲ ಆ್ಯಡ್ ಮಾಡ್ತಾರೆ, ನಾವೆಲ್ಲ ಅದು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಷ್ಟೊಂದು ಅಂದರೆ ಜಾಸ್ತಿ ಆ್ಯಡ್ ಮಾಡ್ದಿರ ಇದ್ರು ಎಷ್ಟು ಬೇಕೋ ಅಷ್ಟು ಫ್ಲೇವರ್ಗೋಸ್ಕರ ಅನ್ನಾದರೂ ಹಾಕ್ಬೇಕು. ನೋಡಿ ಇದು ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ, ಗಮನಿಸ್ತಾ ಇರ್ಬೋದು ನೀವು, ಮೊಟ್ಟೆ ಬೆಂದು ಸೀಳಿಗೆ ಬಿಟ್ಟಿದೆ ಅದು. ತುಂಬ ಒಂದೇ ವಿಜಿಲ್ ಸಾಕು, ತುಂಬ ಚೆನ್ನಾಗಿ ಎಗ್ ಬಾಯ್ಲ್ ಆಗಿಬಿಡುತ್ತೆ. ಮತ್ತು ನೀವು ತಪ್ಪಲೆ ಇಟ್ಟು ಅದು ಬೇಯಿಸ್ಕೊಂಡು ಜಾಸ್ತಿ ಹೊತ್ತು ಟೈಮ್ ಆಗುತ್ತೆ ನಿಮಗೇನೆ. ಅದಕ್ಕೆ ಕುಕ್ಕರ್ ಇದ್ದರೆ ಒಂದು ವಿಜಿಲ್ ಸಾಕು ನೋಡಿ. ಇದು ಮಸಾಲ ನಾವು ರುಬ್ಬಿ ಹಾಕಿದ್ರಲ್ಲ, ಮಸಾಲ ಎಲ್ಲ ಫ್ರೈ ಆಗಿದೆ, ಗಟ್ಟಿಗಾಗಿದೆ. ಎಷ್ಟು ನೀರು ಹಾಕಿದ್ವಿ ನಾವು ಅದೆಲ್ಲ ಫ್ರೈ ಆಗಿ ಗಟ್ಟಿಯಾಗಿದೆ ನೋಡಿ. ತಳನೂ ಅದು ಹತ್ತಾ ಇದೆ, ಸ್ವಲ್ಪ ಸೀದೋ ಥರ ಕಾಣಿಸ್ತಾ ಇದೆ ಕೆಳಗಡೆ ಕೂಡ ನೋಡಿ. ಇವಾಗ ಎಗ್ಗು ಪೀಲ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಸೆಂಟ್ರಲ್ಲಿ ಹೋಲ್ ಥರ ಇಟ್ಟಿದ್ದೀನಿ, ಹಾಕ್ಕೋತಾ ಇದ್ದೀನಿ. ಎಗ್ ಹಾಕ್ಕೊಂಡು ನಾವು ಸ್ಟಾರ್ಟಿಂಗಲ್ಲೆಲ್ಲ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಹಿಂಗೆ ಜಸ್ಟ್ ಅದು ಮಸಾಲ ಎಲ್ಲ ಹಿಂಗೆ ಮಿಕ್ಸ್ ಮಾಡಿದ್ರೆ ಆಯಿತು, ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ, ಅದನ್ನೇನು ಸಪ್ರೇಟಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹುಷಾರಾಗಿ ಕಲಿಸ್ಕೋಬೇಕು, ಯಾಕಂದರೆ ನಾನು ಕಟ್ ಮಾಡಿದ್ದೆ ನಾನು ಎಗ್ನ. ಇವಾಗ
ನೀವು ಹುಷಾರಾಗಿ ಅದು ಕಲಸ್ಕೊಂಡಿಲ್ಲ ಅಂದ್ರೆ ಒಡೆದೋಗ್ ಬಿಡುತ್ತೆ ಎಗ್ ಪೀಸ್ ಆಗಿಬಿಡುತ್ತೆ ಅದರ ಒಳಗಡೆ ಇರೋದೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೆ ಹುಷಾರಾಗಿ ಹಿಂಗ್ ಕಲಸ್ಕೊಬೇಕು ಈ ತರ ಒಂದು 5 ಮಿನಿಟ್ಸ್ ಈ ತರ ಬಿಡಿ 5 ಮಿನಿಟ್ಸ್ ಆಗಿದೆ ಈಗ ವಾಟರ್ ಹಾಕೋಂತಾ ಇದೀನಿ ಎಷ್ಟು ಬೇಕೋ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೋಡ್ಕೊಂಡು ನಾನು ವಾಟರ್ ಆಡ್ ಮಾಡ್ಕೊಂಡಿದೀನಿ ಬಾಯಿಲ್ಡ್ ವಾಟರ್ ಸ್ವಲ್ಪ ಬಿಸಿ ನೀರು ಹಾಕೊಂಡಿದೀನಿ ಇದು ಚೆನ್ನಾಗಿ ತಿಕ್ ಆಗಬೇಕು ಸ್ವಲ್ಪ ನೋಡಿ ನೀರು ನೀರು ತರ ಇದೆ ಇದು ಇದು ತಿಕ್ ಆಗಬೇಕು ಆಯಿಲ್ ಎಲ್ಲ ಮೇಲೆ ಕಾಣಬೇಕು ನಮಗೆ ನೋಡಿ ಈಗ ಏನು ಆಯಿಲ್ ಕಾಣಿಸ್ತಾ ಇಲ್ಲ ವಾಟರ್ ಮಸಾಲ ಎಲ್ಲ ಬಾಯಿಲ್ ಆಗಿ ನಮಗೆ ಕಾಣಬೇಕು ಈಗ ಲಾಸ್ಟ್ ಅಲ್ಲಿ ಉಪ್ಪು ಆಡ್ ಮಾಡ್ಕೊಂತೀನಿ ಕಲ್ಲು ಉಪ್ಪು ಹಾಕ್ತಾ ಇದೀನಿ ನಾನು 2 ಸ್ಪೂನ್ ಹಾಕ್ತಾ ಇದೀನಿ ನಾನು ಕಲ್ಲು ಉಪ್ಪು ಸರಿ ಹೋಗುತ್ತೆ ಕಮ್ಮಿ ಇದ್ರೆ ಆಮೇಲೆ ಆಡ್ ಮಾಡ್ಕೊಳ್ಳೋಣ ನಾನು ಆಗ್ಲೇ ಸ್ವಲ್ಪ ಬೇಯಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ ಸರಿ ಹೋಗುತ್ತೆ ನೋಡಿ ಟೇಸ್ಟ್ ಗೋಸ್ಕರ ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ಇನ್ನು ಮಸಾಲೆ ಕುದಿತಾ ಇದೆ ಒಂದು ಎಗ್ ಒಡೆದ ಹಾಕೊಂತೀನಿ ನಾನು ಇದೆ ಟೇಸ್ಟ್ ಇದು ಮಿಕ್ಸ್ ಆಗಿಬಿಡುತ್ತೆ ಬಾಯಿಗೆ ಸಿಗಲ್ಲ ಇದು ಮಿಕ್ಸ್ ಆಗಿಬಿಡುತ್ತೆ ಇದೆ ಟೇಸ್ಟ್ ಎಗ್ ಕರಿಗೆ ಮೇನ್ ಇಂಪಾರ್ಟೆಂಟ್ ಇದು ಎಗ್ ಎಲ್ಲ ಮಸಾಲಾಗೆಲ್ಲ ಇಡ್ಕೊಳ್ಳುತ್ತಲ್ಲ ಇದೆ ಟೇಸ್ಟ್ ಬರೋದು ಇದು ಚೆನ್ನಾಗಿ ಇದು ಆಯಿಲ್ ಎಲ್ಲ ತೇಲಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳೋಣ ಗೀ ರೈಸ್ ಮಾಡಕ್ಕೆ ನಾನು ಆನಿಯನ್ ತಗೊಂಡಿದ್ದೀನಿ ಚಿಲ್ಲಿ ತಗೊಂಡಿದ್ದೀನಿ ಕಾರಕ್ಕೆ ಮತ್ತೆ ಕರ್ಬೇವಿನ ಸೊಪ್ಪು ಮತ್ತೆ ಲವಂಗ ಒಂದು ಸ್ಟಾರು ಚಕ್ಕೆ ಒಂದು ಪಲಾವೆಲೆ ಕಸೂರಿ ಮೇತಿ ಮತ್ತೆ ಜಿಂಜರ್ ಗಾರ್ಲಿಕ್ ಮತ್ತೆ ಒಂದು ಲೆಮನ್ ಫುಲ್ಲು ಮತ್ತೆ ಗೋಡಂಬಿ ತಗೊಂಡಿದ್ದೀನಿ ಒಂದು 10 ತಗೊಂಡಿದ್ದೀನಿ ಮತ್ತೆ ಕುದಿನ ಕೊತ್ತಂಬರಿ 2 ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ತಗೋಬೇಕು ಜಾಸ್ತಿ ಬೇಡ ಮತ್ತೆ 1 ಕಪ್ ಫುಲ್ಲು ಮೊಸರು ತಗೊಂಡಿದ್ದೀನಿ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ತುಪ್ಪನ ಮತ್ತೆ ನಾನು ಎಣ್ಣೆನ ಆಡ್ ಮಾಡ್ಕೊಂಡಿದ್ದೀನಿ ಅದು ಆಡ್ ಮಾಡ್ಕೊಂಡು ಮತ್ತೆ ಕಸೂರಿ ಮೇತಿ ಮತ್ತೆ ಚಕ್ಕೆ ಲವಂಗ ಮಸ್ಟರ್ಡ್ ಸೀಡ್ಸ್ ಎಲ್ಲ ಹಾಕೊಂಡು ಗೋಡಂಬಿ ಆಡ್ ಮಾಡ್ಕೊಂಡಿದ್ದೀನಿ ಈಗಲೇ ಗೋಡಂಬಿ ಆಡ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅದನ್ನಿಂದ ಆಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ತಕ್ಷಣ ಸಿಮ್ಮಲ್ಲೇ ಇಟ್ಕೊಳ್ಳಿ ಈ ಸ್ವಲ್ಪ ಫ್ರೈ ಆಗಬೇಕು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಿ ತಕ್ಷಣ ಗೊತ್ತಾಗುತ್ತೆ ಅದು ರೆಡ್ ಕಲರ್ ಬರುತ್ತೆ ಆಗ್ತಾ ಇದೆ ಆಗ್ತಾ ಇದ್ದಂಗೆ ಆಗ್ತಾ ಇದೆ ಕರ್ಬೇವು ಹಾಕ್ತಾ ಇದ್ದೀನಿ ಮತ್ತೆ ಆನಿಯನ್ನು ಎಲ್ಲ ಆ್ಯಡ್ ಮಾಡಿಬಿಡ್ಬೇಕು ಇದು ಅಷ್ಟೇ ಆಗಲೇ ತೋರಿಸಿದ್ನಲ್ಲ ಎಗ್ ಕರಿಗೆ ಅದಕ್ಕಿಂತ ಇನ್ನೂ ಒಂಚೂರು ಗೋಲ್ಡ್ ಕಲರ್ ಆಗಬೇಕಿದು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು ಯಾಕಂದರೆ ಇದು ಆನಿಯನ್ ಯಾವ ಥರ ನೀವು ಫ್ರೈ ಮಾಡ್ತೀರೋ ಆ ಥರ ಟೇಸ್ಟ್ ಕೊಡುತ್ತೆ ಅಲ್ಲಿವರೆಗೂ ಫ್ರೈಡಾಗಿ ಆನಿಯನ್ ಫ್ರೈ ಮಾಡ್ಕೊಬೇಕು ಈಗ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಏನೇ ಅಷ್ಟೇ ಅಡುಗೆ ಮಾಡೋ ಸೀದಿಸ್ಬೇಡಿ ಐ ಫ್ಲೇಮಲ್ಲಿ ಇಟ್ಕೊಂಡು ಟೈಮ್ ಕೊಟ್ಟು ಅಡುಗೆ ಮಾಡಿ ಎಲ್ಲಿ ಏನೇ ಒಂದು ಅಡುಗೆ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಆಗ್ತಾ ಇದೆ ಆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಮಸಾಲ ಅದು ಎಷ್ಟು ನೀರು ಹಾಕಿದ್ದೆ ನಾನು ಈಗೆಲ್ಲ ಮಸಾಲ ಎಲ್ಲ ಡ್ರೈ ಆಗಿ ಅದು ಗೊಜ್ಜು ಥರ ಆಗಿದೆ ಈ ಕರಿಗೆ ಈಗ ಲಾಸ್ಟಲ್ಲಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಜಾಸ್ತಿ ಎಣ್ಣೆನೂ ಹಿಡಿದಿಲ್ಲ ಎಷ್ಟು ಬೇಕೋ ಮಸಾಲಾಗೆ ನಾನು ಅಷ್ಟೇ ಬಟರು ಮತ್ತು ಆಯಿಲ್ ಹಾಕಿರೋದು ಕರೆಕ್ಟಾಗಿ ಸರಿ ಹೋಗಿದೆ ಆಯಿಲು ಜಾಸ್ತಿ ಆಗಿಲ್ಲ ಯಾಕಂದರೆ ನಾರ್ಮಲಾಗಿ ಅಷ್ಟು ಬೇಕೇ ಬೇಕಾ ಮಸಾಲ ಎಲ್ಲ ಹುರ್ಕೊಂಡು ಅದು ಫ್ರೈ ಆಗೋಷ್ಟರಲ್ಲಿ ಅದಷ್ಟು ಆಯಿಲ್ ಆಗಲ್ಲ ಜಾಸ್ತಿ ಏನಾದರೂ ಆಯಿಲ್ ಆಗಿದ್ದರೆ ಅದು ನಮ್ಗೆ ಕಾಣಿಸುತ್ತೆ ನಾನೇನಾದರೂ ಜಾಸ್ತಿ ಆಯಿಲ್ ಹಾಕ್ಕೊಂಡಿದ್ದೆ ಅದೆಲ್ಲ ಮೇಲೆ ತೇಲ್ತಾ ಇರೋದು ಹಂಗಾಗಿ ಕರೆಕ್ಟಾಗಿ ನಾನು ಹಾಕಿದ್ದೀನಿ ನೀವು ಹಂಗೆ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ
ಕೊತ್ತಂಬರಿ ಉದರ್ಸಿ ಸ್ವಲ್ಪ ಕಲಸಿ ಒಂದು 5 ಮಿನಿಟ್ಸ್ ಅದನ್ನು ಬಿಟ್ಟು ಮತ್ತೆ ಆಫ್ ಮಾಡ್ಕೋಬಿಡಿ. ಜಿಂಜರ್ ಗಾರ್ಲಿಕ್ ಹಾಕಿದ್ದೀನಿ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕದು. ಮತ್ತೆ ಜಾಸ್ತಿ ಬೇಡ, ಲೈಟಾಗಿ ಗೋಲ್ಡ್ ಆಗಬೇಕಷ್ಟೇ. ಪಟ 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 ಅಂತಾಡಿ ಜಿಂಜರ್ ಹಾಕಿದ್ದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರೋದ್ರಿಂದ ಇದೆಲ್ಲ ಸವಂಡ್ ಹೋಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ಏನು ಮಸಾಲೆನೂ ನಾವು ಗೀ ರೈಸ್ಗೆ ಆ್ಯಡ್ ಮಾಡೋಲ್ಲ. ಮತ್ತು ನಾನು ಜೀರಿಗೆ ಹಾಕಿದ್ದೀನಿ ಆಯಿಲಲ್ಲಿ, ಮಸ್ಟರ್ಡ್ ಹಾಕೋವಾಗ ನಾನು ಜೀರಿಗೆ ಆ್ಯಡ್ ಮಾಡಿದ್ದೀನಿ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಜೀರಿಗೆ ಕಂಪಲ್ಸರಿ ಹಾಕಲೇಬೇಕಾದ್ರೆ ಟೇಸ್ಟ್ ಕೊಡೋದು, ಜೀರಿಗೆ ಮಾತ್ರ ಆ್ಯಡ್ ಮಾಡಲೇಬೇಕು. ಮಾಡಿ ಜೀರಿಗೆ ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಇದೆಲ್ಲ ಫ್ರೈ ಆಯಿತು ನೋಡಿ, ಪಟ ಪಟ ಅನ್ನೋ ಸೌಂಡ್ ಎಲ್ಲ ಹೋಯ್ತಿದ್ದು. ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಫ್ರೈ ಆಗಿದೆ. ನಾನು ಬುಲೆಟು ಸ್ಟೀಮ್ ತೊಗೊಂಡಿದ್ದೀನಿ, ರೈಸು 2.5 ಗ್ಲಾಸ್ ತೊಗೊಂಡಿದ್ದೀನಿ. ಈ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊತ ಇದ್ದೀನಿ. ಇನ್ನು ಸ್ವಲ್ಪ ಫ್ರೈ ಆದಮೇಲೆ ರೈಸ್ ಹಾಕ್ಕೊಂಡಿದ್ದೀನಿ. ಫ್ರೈ ಆಗಬೇಕಿದೆ ಸ್ವಲ್ಪ ಚೆನ್ನಾಗಿ. ನಮಗೆ ಅದು ಗೋಡಂಬಿ ಆಯಿಲಲ್ಲಿ ಫ್ರೈ ಆಗೋ ಸ್ಟಾರ್ಟಿಂಗೆ ಹಾಕ್ಕೊಂಡಿದ್ದೀವಲ್ಲ, ಏನೇ ಆಗಲಿ ಒಂದು ಚಿತ್ರಾನ್ನ ಮಾಡಿದ್ರೆ, ಯಾವಾಗ ಪುಳಿಯೋಗ್ರೆ, ಏನೇ ಒಂದು ಮಾಡಿದ್ರು ಆಯಿಲಲ್ಲಿ ಅದು ಚೆನ್ನಾಗಿ ಫ್ರೈ ಆದರೆ ಸಪ್ರೇಟಾಗಿ ನೀವು ಯಾವತ್ತೂ ಹಾಕ್ಕೊಳಕ್ಕೆ ಹೋಗಬೇಡಿ. ಆಯಿಲಲ್ಲಿ ಚೆನ್ನಾಗಿ ಅದು ಫ್ರೈ ಆದರೆ ಸಾಕು, ಕ್ರಂಚಿಯಾಗಿ ಬರುತ್ತೆ, ಅದು ಬಾಯಿಗೆ ಸಿಗುತ್ತೆ, ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತೆ ಅದು. ಇದಾಯಿತು, ಕೊತ್ತಂಬರಿ ಪುದೀನ ಕೂಡ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿದೆ. ಅದೇನು ಜಾಸ್ತಿ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ. ಈಗ ನಾನು ಸ್ವಲ್ಪ ಅಕ್ಕಿ ನೆನೆಸ್ಕೊಂಡಿದ್ದೀನಿ, ನೆನೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಚೆನ್ನಾಗಿ ಆಗುತ್ತೆ, ಸ್ವಲ್ಪ ಬೇಗ ಉದ್ರಾಗಿ ಬರುತ್ತೆ ಅಂತ. ಒಂದು 1/2 ಅವರು ಆ ಥರ ಎಲ್ಲ ನೆನೆಸ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲ ವೆಜಿಟೇಬಲ್ಲು ಕಟ್ ಮಾಡ್ಕೊಂಡು ಇಟ್ಕೊಂಡು ಏನೇ ಒಂದು ರೈಸ್ ಆದರೂ ಅದಿನ್ನೇನು ಆನ್ ಮಾಡ್ಕೊತೀರಾ ಸ್ಟವ್ ಅನ್ನೋವಾಗ ನೀವು ಅಕ್ಕಿ ನೆನೆಸ್ಕೊಂಡು ತೊಳೆದು ಇಟ್ಕೊಂಡ್ರೆ ಸಾಕು. ಅಕ್ಕಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಂದು 2 ಸತಿ ಕಲಸ್ಕೊಂಡು ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ 1 ಕಪ್ ಮೊಸರು ಆ್ಯಡ್ ಮಾಡಬೇಕು. ಇದೇ ಮೊಸರು ಹಾಕ್ತಾ ಇದ್ದೀನಿ ನಾನು. ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಬೇಕು. ನಾನು ಹೇಳ್ದಂಗೆ ಮಾಡಿ, ಮತ್ತು ಮೊಸರು ಹಾಕಿ ಮತ್ತು ರೈಸ್ ಹಾಕಿ ಆ ಥರ ಎಲ್ಲ ಮಾಡಬೇಡಿ. ನಾನು ಹೇಳಿದ ಪ್ರೊಸೀಜರಲ್ಲೇ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ, ಮತ್ತು ಮೆಥಡ್ ಕೂಡ ಪರ್ಫೆಕ್ಟಾಗಿರುತ್ತೆ. ಸ್ವಲ್ಪ ಒಂದು ಕುದಿ ಬರಬೇಕಿತ್ತು. ಮೊಸರು ಹಾಕಿರೋದ್ರಿಂದ ಸ್ವಲ್ಪ ವಾಟರ್ ಕಮ್ಮಿನೇ ಹಿಡಿಯುತ್ತೆ, ಸ್ವಲ್ಪ ನೆನೆಸಿದ್ದೀನಲ್ಲ ಅದರಿಂದ 1 ಗ್ಲಾಸ್ ಕಮ್ಮಿ ಹಾಕಿದ್ರು ಕೂಡ ನಡೆಯುತ್ತೆ. ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಇವಾಗ ರೈಸ್ಗೆ, ಎಷ್ಟು ಬೇಕು ಅಷ್ಟು. ಎಗ್ ಕರಿ ಕೂಡ ನಾನು ಹಾಕಿದ್ದೀನಿ ಕರೆಕ್ಟಾಗಿ, 2 ಸ್ಪೂನ್ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಾನು ವಾಟರ್ ಆ್ಯಡ್ ಮಾಡಿದ್ದೀನಿ, ಮತ್ತು ಲಾಸ್ಟಲ್ಲಿ ನಿಂಬೆ ರಸ ಹಾಕ್ತಾ ಇದ್ದೀನಿ, 1 ಲೆಮನ್ನು ಫುಲ್ಲು. ಈಗ ಒಂದು ಸತಿ ಫುಲ್ಲು ಮಿಕ್ಸ್ ಮಾಡಿಕೊಂಡು ಟೇಸ್ಟು ಹೆಂಗಿದೆ ಅಂತ ನೋಡಿಬಿಟ್ಟು, ಉಪ್ಪು ಸಾಕಾಗಿಲ್ಲ, ನಮ್ಮದು ಸಾಕಾಗಿರುತ್ತೆ, ನಿಮ್ಗೆ ಏನಾದರೂ ಕಮ್ಮಿ ಹಾಕಿದರೆ ಕರೆಕ್ಟಾಗಿ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 2 ವಿಜಿಲ್ ಇದನ್ನು ಕೂಗಿಸ್ಕೊತೀನಿ. 2 ವಿಜಿಲ್ ಬಂದಿದೆ, ಈಗ ಆಫ್ ಮಾಡ್ಕೊಂಡಿದ್ದೀನಿ. ಅದು ಫ್ಲೇಮ್ ಕೂಡ ಹೋಗಿದೆ, ಅದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ, ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ, ಗೀ ರೈಸ್ಗೂ ಎಗ್ ಗ್ರೇವಿಗೂ ರೆಸ್ಟೋರೆಂಟ್ಗಿಂತ ಸೂಪರ್ ಆಗಿದೆ. ಬಾದಾಮಿ ಗೋಡಂಬಿ ಎಲ್ಲ ಗ್ರೈಂಡ್ ಮಾಡಿ ಹಾಕಿದೀವಲ್ಲ, ಸೂಪರ್ ಆಗಿದೆ.
ಗೋಡಂಬಿ ಬಾಯಿಗೆ ಸುತ್ತಾ ಇದೆ. ಸಕ್ಕದಾಗಿದೆ. ಕಸೂರಿನಂತೆ ಅದೆಲ್ಲ ಫ್ಲೇವರು ಗೊತ್ತಾಗ್ತಾ ಇದೆ. ಸೂಪರ್ ಆಗಿದೆ. ಒಂದು ಪ್ಲೇಟ್ ಆರಾಮಾಗಿ ತಿನ್ಬೋದು. ಒಬ್ಬರಿಗೆ ಎರಡು ಮೊಟ್ಟೆ ಸೂಪರ್ ಆಗಿದೆ. ವಿಡಿಯೋ ಮಾಡಿ ಮಾಡಿ ಹೊಟ್ಟೆ ಹಸ್ಕೊಂಬಿಟ್ಟಿದ್ವಿ. ಎಲ್ಲರೂ ಮಾಡಿ ಎಲ್ಲರೂ ತಿನ್ನಿ ಹೊಟ್ಟೆ ತುಂಬ. ಚಿಕನ್ನು ಬಿರಿಯಾನಿಗಿಂತ ಇದು ಒಳ್ಳೆ ನಾನ್ ವೆಜ್ ಡಿಶ್ ಥರ ಇದೆ. ನನ್ನ ಪ್ಲೇಟಲ್ಲಿರೋ ಅನ್ನ ಎಲ್ಲ ಖಾಲಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.